ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಚಟ್ನಿನ ಹಲವಾರು ಬಗೆಯಲ್ಲಿ ಮಾಡ್ಬೋದು. ಹುರುಗಡಲೆ ಚಟ್ನಿ ಮಾಡ್ಬೋದು, ಕಡಲೆಕಾಯಿ ಬೀಜ, ತೆಂಗಿನಕಾಯಿ, ಎಳ್ಳು, ಹಾಗೆ ಬಗೆ ಬಗೆಯಾದಂಥ ಚಟ್ನಿನ ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸಿ ಯಾವ ರೀತಿಯಾಗಿ ಚಟ್ನಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಟೊಮೊಟೊ ಚಟ್ನಿ, ಈರುಳ್ಳಿ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ, ಶುಂಠಿ ಚಟ್ನಿ ಹಲವಾರು ಬಗೆಯಲ್ಲಿ ಮಾಡಿದ್ದೀವಿ. ಈ ಚಟ್ನಿನೂ ಅಷ್ಟೇ ರುಚಿಯಾಗಿರುತ್ತೆ, ತುಂಬ ಸೊಗಸಾಗಿರುತ್ತೆ. ಹಾಗಿರ ಬನ್ನಿ, ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡೋದು ಹೇಗೆ, ಏನೆಲ್ಲ ಪದಾರ್ಥಗಳು ಬೇಕು ಅಂತ ಈಗ ನೋಡ್ಕೊಳ್ಳೋರಂತೆ. ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ಳೋಣ. ಈಗ ಬಿಸಿಯಾದಂಥ ಬಾಂಡ್ಲಿಗೆ 3 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಬಿಸಿಯಾದಂಥ ಎಣ್ಣೆಗೆ 1 ಟೀಸ್ಪೂನಷ್ಟು ಸಾಸಿವೆನ ಹಾಕಿ, ಸಾಸಿವೆ ಸ್ವಲ್ಪ ಸಿಡಿಲಿ. ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು, 1 ಟೀಸ್ಪೂನಷ್ಟು ಜೀರಿಗೆ, 1/4 ಟೀಸ್ಪೂನಷ್ಟು ಮೆಂತ್ಯ, ಹಾಗೆ 1 ಟೀಸ್ಪೂನಷ್ಟು ಕಡಲೆಬೇಳೆ, ಮತ್ತು 1 ಟೀಸ್ಪೂನಷ್ಟು ಉದ್ದಿನ ಬೇಳೆನೂ ಹಾಕಿ ಈಗ ಇದನ್ನೆಲ್ಲ 30 ಸೆಕೆಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಸೀಸನ್ಗೆ ತಕ್ಕನಾಗಿ ಏನು ಸಿಗುತ್ತೋ ಆ ಒಂದು ರೆಸಿಪಿಗಳನ್ನ ಮಾಡಿ ತಿನ್ನೋದ್ರಿಂದ ಬಾಯಿಗೂ ರುಚಿ ಸಿಗುತ್ತೆ, ಮತ್ತು ಆ ಸೀಸನಲ್ಲಿ ಸಿಗ್ತಕ್ಕಂಥ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡಂಗಾಗತ್ತೆ, ಜೊತೆಗೆ ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ. ಈ ರೀತಿಯಾಗಿ ಈ ಎಲ್ಲ ಪದಾರ್ಥನ 30 ಸೆಕೆಂಡು ಬಿಸಿ ಮಾಡಿದ ನಂತರ 5-6 ಖಾರದ ಮೆಣಸಿನಕಾಯಿ, ಹಾಗೆ 5-6 ಹಸಿ ಮೆಣಸಿನಕಾಯಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ಎಲ್ಲ ಪದಾರ್ಥನು 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಲೋ ಅಥವಾ ಮೀಡಿಯಂ ಫ್ಲೇಮ್ ಒಳಗಡೆ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ಪದಾರ್ಥನ ನಾವು 1 ನಿಮಿಷ ಫ್ರೈ ಮಾಡಾಯಿತು. ಹಸಿ ಮೆಣಸಿನಕಾಯಿನ ನೀವು ಈ ರೀತಿ ಬೆಳೆಸಬೇಕಾದ್ರೆ ಖಂಡಿತ ಮಧ್ಯಕ್ಕೆ ಸೀಳಿ ಅಥವಾ 2 ಭಾಗ ಮಾಡಿ ಫ್ರೈ ಮಾಡ್ಕೊಳ್ಳೋದು ಬಹಳ ಉತ್ತಮ, ಇಲ್ಲಾಂದರೆ ಖಂಡಿತ ಅದು ಸಿಡಿಯುತ್ತೆ, ಮರಿಬೇಡಿ. ಹಾಗೆ ತಾವೆಲ್ಲ ನೋಡ್ತಾ ಇರ್ಬೋದು, 1/4 ಕೆಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ತೊಳೆದು ಈ ರೀತಿಯಾಗಿ ಪೀಸ್ ಮಾಡಿ ತದನಂತರ ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ. ತಾವೆಲ್ಲಿ ನೋಡ್ತಾ ಇರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಮಧ್ಯೆ ಬೀಜ ಇರುತ್ತೆ, ಅದನ್ನು ತೆಗೆದು ಈ ರೀತಿಯಾಗಿ ಬರೀ ನೆಲ್ಲಿಕಾಯಿನ ಮಾತ್ರ ಹಾಕ್ಕೋಬೇಕಾಗತ್ತೆ. ನೆಲ್ಲಿಕಾಯನ್ನು ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿನೂ ಹಾಕಿ ಈಗ 1-2 ನಿಮಿಷ ಈ ನೆಲ್ಲಿಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೆಲ್ಲಿಕಾಯಿನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗಿಲ್ಲಿ ನೆಲ್ಲಿಕಾಯನ್ನು 2 ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು. ಈ ರೀತಿ 2 ನಿಮಿಷ ನೆಲ್ಲಿಕಾಯನ್ನು ಫ್ರೈ ಮಾಡಿದ ನಂತರ ಒಂದು ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಏನಿಲ್ಲ ಅಂದರೂ 8 ನಿಮಿಷಗಳ ಕಾಲ ಚೆನ್ನಾಗಿ ನೆಲ್ಲಿಕಾಯಿನ ಬೇಯಿಸ್ಕೋಬೇಕಾಗತ್ತೆ. ನೆಲ್ಲಿಕಾಯಿ ಬೇಯ್ತಕ್ಕಂಥ 8 ನಿಮಿಷದಲ್ಲಿ ಮಧ್ಯೆ 4 ನಿಮಿಷ ಆದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಿಲ್ಲಿ ನೆಲ್ಲಿಕಾಯಿ 4 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗಿದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಉಳಿದಂಥ 4 ನಿಮಿಷ ಅದೇ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಒಟ್ಟಾರೆಯಾಗಿ 8 ನಿಮಿಷಗಳ ಕಾಲ ನೀಟಾಗಿ ಈ ಒಂದು ಬೆಟ್ಟದ ನೆಲ್ಲಿಕಾಯಿನ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಸಹ ಭಾಳ ಚೆನ್ನಾಗಿ ಬೆಂದಿದೆ. ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ನಾವು ಮಾಡ್ತಾ ಇರೋದು ಚಟ್ನಿ ಆಗಿರೋದ್ರಿಂದ ಹೆಚ್ಚಿನ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕಾಗತ್ತೆ. ತಮ್ಮೆಚ್ಚಾನುಸಾರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು. ಈ ರೀತಿ ಕೊತ್ತಂಬರಿ ಸೊಪ್ಪು ಹೆಚ್ಚಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಚಟ್ನಿಯ ಬಣ್ಣನೂ ಸಹ ಸೊಗಸಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸಹ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಟ್ಟದ ನೆಲ್ಲಿಕಾಯಿನ 8 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ವಲ್ಲ, ಹೆಚ್ಚು ಬಿಸಿ ಇದೆ, ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಚಟ್ನಿನ ರುಬ್ಕೊಂಡ್ರೆ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಸಿದ್ಧ ಆಗಿಬಿಡುತ್ತೆ. ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಳೋಣ, ತದನಂತರ ನೋಡೋರಂತೆ ಯಾವ ರೀತಿಯಾಗಿ ಚಟ್ನಿ ಸಿದ್ಧವಾಗುತ್ತೆ ಅಂತ. ನಂತರ ತಾವೆಲ್ಲ ನೋಡ್ತಾ ಇರ್ಬೋದು, ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ, ಹುರಿದು ತಣ್ಣಗಾಗಿರ್ತಕ್ಕಂಥ ಎಲ್ಲ ಪದಾರ್ಥನೂ ಈಗ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಈ ರೀತಿಯಾಗಿ ಹುರಿದಂಥ ಎಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ 1 ಟೇಬಲ್ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ. ಈಗ ಈ ಎಲ್ಲ ಪದಾರ್ಥನೂ ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರತರಿಯಾಗೆ ರುಬ್ಕೊಬೇಕಾಗತ್ತೆ. ನೋಡೋರಂತೆ ರುಬ್ಬಾದ ನಂತರ ಯಾವೊಂದು ಅದಕ್ಕೆ ರುಬ್ಕೊಬೇಕು ಅಂತ. ನಾವಿಲ್ಲಿ ನೀರನ್ನು ಸೇರಿಸಿ ರುಬ್ತಾ ಇಲ್ಲ, ಹಾಗೆಯೇ ರುಬ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಹುರಿದಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ತರತರಿಯಾಗಿ ರುಬ್ಬಾಯಿತು. ಈ ಒಂದು ಚಟ್ನಿ ದೋಸೆ, ಪೂರಿ, ಚಪಾತಿ, ರೋಟಿ ಹಾಗೆ ಅನ್ನಕ್ಕೂ ಸಹ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸಿ ಚಟ್ನಿನ ತಯಾರು ಮಾಡ್ಬೋದು ಅಂತ. ಖಂಡಿತವಾಗಿಯೂ ಹೇಳ್ತೀನಿ, ಸೀಸನ್ ತಕ್ಕನಂಗೆ ಇರ್ತಕ್ಕಂಥ ಆಹಾರನ ತಿನ್ನೋದ್ರಿಂದ ಬಾಯಿಗೂ ರುಚಿ ಸಿಗುತ್ತೆ, ದೇಹಕ್ಕೂ ಉತ್ತಮವಾದಂಥ ಆರೋಗ್ಯ ಸಿಗುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿ ಚಟ್ನಿನ ತಯಾರು ಮಾಡೋದು ಅಂತ.
ಇವತ್ತು ನಾವು ಮಾಡಿದಂಥ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.